ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ? ನಮ್ಮನೇಲಂತೂ ಸಿಕ್ಕಾಪಡೆ ಜೋರಾಗಿ ನಡೀತಾ ಇದೆ. ನಮ್ಮ ಮನೆಯವ್ರಿಗೆ ಯಾವ ರೇಂಜಿಗೆ ನಾನು ಟಾರ್ಚರ್ ಕೊಡ್ತಾ ಇದ್ದೀನಿ ಅಂದರೆ, ಈ ಹಬ್ಬ ಯಾಕಪ್ಪ ಬರುತ್ತೆ ಅನ್ನೋ ರೀತಿ ಆಗಿಬಿಡಿದೆ ಅವ್ರಿಗೆ. ಸೊ ಏನಕ್ಕೆ ಅಂದರೆ, ನಂಗೆ ಅವರೊಂದು ಬ್ಯಾಕ್ ಡ್ರಾಪ್ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಬ್ಯಾಕ್ ಡ್ರಾಪ್ ನಾನು ಒಂದು ಆನ್ಲೈನಲ್ಲಿ ನೋಡಿದ್ದೆ, ಗೋಲ್ಡ್ ಕಲರ್ದು, ಜಸ್ಟ್ ಸ್ಟ್ಯಾಂಡು. ಅದಕ್ಕೆ 4,000 5,000 ಹೇಳಿದ್ರು. ನಮ್ಮ ಮನೆಯವ್ರಿಗೆ ಇದು ಕೊಡಿಸ್ತೀರಾ ಅಂತ ಕೇಳಿದ ತಕ್ಷಣ, ಅಯ್ಯೋ ಇದಕ್ಕೆ ಯಾಕೆ ಅಷ್ಟು ದುಡ್ಡು, ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಏನಂದರೆ, ನಮ್ಮ ಮನೆಯಲ್ಲೇ ಇರೋ ಅಂಥ ವೇಸ್ಟ್ ಏನಿದ್ದಲ್ಲ, ಅದನ್ನು ಬಳಸಿ ಮಾಡೋವಂಥದ್ದು. ಬನ್ನಿ ತೋರಿಸ್ತೀನಿ ಈಗ ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ, ಈಗ ನಮ್ಮ ಮನೆಯವರು ಪಿ ವಿ ಸಿ ಪೈಪ್ಸ್ ಅಂದರೆ ಹಳೆ ಪೈಪ್ಸ್ ಏನು ಇತ್ತಲ್ಲ, ಉಳಿದಿತ್ತಲ್ಲ, ಅದನ್ನು ಅದರ ಕಾಲರ್ಸ್ ಬಳಸಿ ಒಂದಕ್ಕೆ ಒಂದು ಜಾಯಿನ್ ಮಾಡಿ ಅದನ್ನು ಅಳತೆ ತೊಗೊಂಡು ಕಟ್ ಮಾಡಿ ಒಂದು ಫ್ರೇಮ್ನ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನೋಡ್ತಾ ಎಷ್ಟು ಚೆನ್ನಾಗಿದೆಲ್ಲ ಐಡಿಯಾ. ಇದು ಒಂದು ಕಂಪ್ಲೀಟ್ ಏನದು, ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಏನು ಹೇಳ್ತೀವಿ ಆ ಥರ ಒಂದು ಕಾನ್ಸೆಪ್ಟು. ತುಂಬ ಈಸಿಯಾಗೂ ಇದೆ ಆ್ಯಂಡ್ ಚೆನ್ನಾಗೂ ಬರುತ್ತೆ. ಇದಕ್ಕೆ ಹೇಗೆ ಡೆಕೋರೇಟ್ ಮಾಡ್ತೀನಿ ಅನ್ನೋದು ನಾನು ಆಮೇಲೆ ತೋರಿಸ್ತೀನಿ. ಫಸ್ಟ್ ಫ್ರೇಮ್ ರೆಡಿ ಆಗಲಿ. ನೋಡಿ, ಈಗ ಒಂದು ಫ್ರೇಮ್ ರೆಡಿ ಆಯಿತು. ಏನು ಟೈಮ್ ತೊಗೊಳ್ಲಿಲ್ಲ, ಒಂದು 10 ನಿಮಿಷಕ್ಕೆ ಆಗಿಬಿಡ್ತು ಪೈಪ್ ರೆಡಿ ಇರೋದ್ರಿಂದ. ಬಟ್ ಈಗ ಅದಕ್ಕೆ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ, ಅಂದರೆ ಅದು ನಿಂತ್ಕೋಬೇಕಲ್ವ ಸ್ಟಿಫ್ ಆಗಿ, ಅದಕ್ಕೆ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಸೊ ಈ ಪೈಪ್ ಕಟ್ ಮಾಡೋದೇ ಸ್ವಲ್ಪ ಟೈಮ್ ತೊಗೊಳ್ಳೋದು. ಇನ್ನು ಕಾಲರ್ಸ್ ಎಲ್ಲನೂ ಇತ್ತು ಮನೆಯಲ್ಲಿ, ಸೊ ಹಾಗಾಗಿ ಯಾವುದು ಕಷ್ಟ ಆಗಲಿಲ್ಲ. ನಮ್ಮ ಮನೆಯಲ್ಲಿ 4,500 ಉಳಿಸಿದ್ದಾರೆ ಚಪ್ಪಾಳೆ. ಸೊ ಈಗ ಫ್ರೇಮ್ ರೆಡಿ ಆಯಿತು, ಹೇಗೆ ಬರುತ್ತೆ ಅಂತ ನೋಡೋಣ. ಎಸ್, ನೋಡ್ದ ಈಗ ನಮ್ಮ ಮನೆಯವ್ರು ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ಎಸ್ ಎಸ್, ರೆಡಿ, ಥ್ಯಾಂಕ್ ಯು. ಇದಕ್ಕೀಗ ನಾವು ಡೆಕೋರೇಷನ್ ಮಾಡೋಣ. ಹೇಗೆ ಮಾಡ್ತೀನಿ, ನೀವು ಮನೆಯಲ್ಲಿರೋ ಅಂಥ ವಸ್ತುಗಳನ್ನ ಬಳಸಿನೇ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಗೊತ್ತಾಯ್ತಾ, ಗೊತ್ತಾಯ್ತಾ? ಓಕೆ ಓಕೆ. ಈಗ ಈ ಫ್ರೇಮ್ಗೆ ಇನ್ನೊಂದು ಐಡಿಯಾ ಬಂತು ನನಗೆ, ಹೇಳಿದ್ದೀನಿ ಏನು ಅಂತ ತೋರಿಸ್ತೀನಿ ನಿಮಗೂ. ಅದಾಗುತ್ತಾ ಇಲ್ವಾ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ. ಅದಾದರೆ ನಿಮಗೂ ಹೇಳ್ತೀನಿ ಏನು ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ. ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಈಗ ಫೈನಲಿ ರೆಡಿ ಆಗ್ತಾ ಇದೆ. ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ಗೆ ವೆಲ್ವೆಟ್ ಕ್ಲಾತ್ ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಇತ್ತು ಕ್ಲಾತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕ್ಲಾತ್ ಇಲ್ಲ ಅಂದರೆ ಕ್ಲಾತ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಸ್ಯಾರಿ, ರೇಷ್ಮೆ ಸೀರೆಗಳಿರುತ್ತಲ್ಲ, ಆ್ಯಂಟಿಕ್ ಸೀರೆಸ್, ಹಳೇದು ಎಲ್ಲ ಸೀರೆಸ್ ಅಂತ ಇದ್ದೀನಿ, ಆ್ಯಂಟಿಕ್ ಸ್ಯಾರೀಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು, ಅದು ಚೆನ್ನಾಗಿ ಬರುತ್ತೆ. ನಿಮ್ಮ ಕಲರ್ ಕಾಂಬಿನೇಷನ್ ಮೇಲೆ ಮಾತ್ರ ಸ್ವಲ್ಪ ಗಮನ ಕೊಡಿ. ನಾನು ಬ್ಲೂ ತೊಗೊಂಡಿದ್ದೀನಿ, ಯಾಕೆ ಅಂದರೆ ನಾನು ಬ್ಲೂ ಮೇಲೆ ಮತ್ತು ಪಿಂಕ್ ಆ್ಯಂಡ್ ವೈಟ್ ಪರ್ಲ್ಸ್ ಯೂಸ್ ಮಾಡ್ತೀನಿ ಇವಾಗ ಡೆಕೋರೇಷನ್ಗೆ. ಸೊ ಅದಕ್ಕೆ ನಾನು ಬ್ಲೂ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ. ನಾನು ಆವಾಗಲೇ ನಿಮಗೆ ಇನ್ನೂ ಒಂದು ಐಡಿಯಾ ಬಂತು ಮಾಡ್ತಾ ಇದ್ದೀವಿ ಅನ್ನೆಲ್ಲ ನೋಡಿ. ಇದನ್ನೇ ಒಂದು ಎಕ್ಸ್ಟ್ರಾ ಪೈಪ್ನ ನಾವು ಇದಕ್ಕೆ ಫಿಟ್ ಮಾಡ್ಕೊಂಡಿದ್ದೀವಿ. ಇದು ಕೂಡ ವೇಸ್ಟ್ ಪೈಪೇ, ಅಂದರೆ ಯೂಸ್ ಮಾಡದೆ ಮನೆಯಲ್ಲೇ ಇದ್ದಿದ್ದಂಥ ಪೈಪ್. ಇದು ಈ ಡ್ರಿಪ್ಪಿಂಗ್ಗೆಲ್ಲ ಬಳಸ್ತಾರಲ್ಲ ಆ ಪೈಪು, ಅದನ್ನು ಒಂದು ಒಳಗಡೆ ಕಂಬಿ ಹಾಕಿ ಕಂಬಿನ ಫಿಟ್ ಮಾಡ್ಕೊಂಡಿದ್ದೀವಿ. ಇದೇನಕ್ಕೆ ಅಂದರೆ ನಾನು ಇಲ್ಲಿ ಹ್ಯಾಂಗಿಂಗ್ಸ್ ಮಾಡೋಣ ಅಂತ ಹೇಳಿ ಫಿಟ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇದು ಕಂಪ್ಲೀಟ್ಲಿ ನಂದೇ ಐಡಿಯಾ.
ಹೆಂಗ್ ಬರುತ್ತೆ ಮಾಡಿರೋದೆಲ್ಲ ನಮ್ಮ ಯಜಮಾನ್ರು, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಇದು ಕ್ಲಾತ್ ಮಾತ್ರ ನಾನು ಫಿಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಈ ರೋಸಸ್ ಇತ್ತು ನನ್ನ ಹತ್ರ, ಹಾಗೆ ಈ ತರ ಬೀಡ್ಸು ಇತ್ತು. ಈ ರೋಸಸ್ಸು ಸಿಹಿದು ಫಸ್ಟ್ ಮಂತ್ ಬರ್ಡೇ ಮಾಡೋದಕ್ಕೆ ತಂದಿದ್ದೆ. ಈ ಬುಟ್ಟಿ ಎಲ್ಲಾನು ಹಂಗೆ ಇಟ್ಟಿದ್ರು ಮಮ್ಮಿ ರೋಸಸ್ಸು ಎಲ್ಲ. ಸೊ ಅದು ಅದು ಪ್ಲಸ್ ಇದೆಯ, ಅವಾಗ್ಲೋ ತಗೊಂಡಿದ್ದ ಬೀಡ್ಸ್ ಇತ್ತು. ಸೊ ಆ ಬೀಡ್ಸ್ನ ಹಾಕಿ ಇಲ್ಲಿ ನೋಡಿ ಒಂದು ರೆಡಿ ಮಾಡಿದ್ದೀನಿ, ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಹೇಗಿದೆ ಐಡಿಯಾ? ಆ್ಯಂಡ್ ಇದು ಅಷ್ಟೇ, ಅವ್ರು ಸಿಹಿ ಬರ್ಡೇಗೆ ತಂದಿದ್ದಾನೆ. ಇದು ಇವಾಗ ಮುಂದಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ಇಲ್ಲಿ ಒಂದೊಂದು ಹ್ಯಾಂಗಿಂಗ್ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಈ ಸತಿ ಡೆಕೋರೇಷನ್ ಕಂಪ್ಲೀಟ್ಲಿ ಔಟ್ ಆಫ್ ವೇಸ್ಟ್. ಸೊ ಏನೋ ಹೇಳ್ತಾರಲ್ಲ, ಕಾಸು ಕಡಿಮೆ ನೋಡೋದಕ್ಕೂ ಚೆನ್ನಾಗಿದೆ ಅಂತ. ಖುಷಿ ಇದೆ, ನೋಡೋಣ ಫೈನಲ್ ಫಿನಿಷಿಂಗ್ ಹೆಂಗೆ ಬರುತ್ತೆ ಅಂತ. 1, 4, 8, 10, 12 ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ನಾನು ಆಗಲೇ ಹೇಳ್ದಂಗೆ ರೋಸು ಸಿಹಿ ಫಸ್ಟ್ ಮಂತ್ ಬರ್ಡೇಗೆ ಅಂತ ತಂದಿದ್ದು. ದೊಡ್ಡ ದೊಡ್ಡದೆಲ್ಲ ಇದೆ. ಆ್ಯಂಡ್ ಬೀಚ್ ತುಂಬ ಹಳೇದಿತ್ತು ಮನೇಲಿ, ನಾನು ಇಲ್ಲೊಂದು ಡೈನಿಂಗ್ ಹಾಲ್ಗೆ ಡೆಕೋರ್ಗೆ ಅಂತ ತಂದಿದ್ದೆ, ಅದು ಹಾಗೆ ಇತ್ತು ಬೀಚು. ಸೊ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಮಾಡ್ತಾ ಇದ್ದಾರೆ. ಎಸ್, ಓಕೆ. ಈಗ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವರ್ಷದ ವರಲಕ್ಷ್ಮಿ ಹಬ್ಬಕ್ಕೆ ವೇಸ್ಟನ್ನು ಬಳಸ್ಕೊಂಡು ಹೇಗೆಲ್ಲ ನಾವು ಮನೆಯಲ್ಲಿ ಡೆಕೋರೇಷನ್ನ ಮಾಡ್ಕೊಂಡ್ವಿ ಅಂತ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.